ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತರಿ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಹಸೆ ಮೆಣಸಿನಕಾಯಿ ಚಟ್ನಿ ಹಾಗೂ ಕೆಂಪು ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿರಿ ಈಗ ಮೊದ್ದಿಗೆ ಹಸೆ ಮೆಣಸಿನಕಾಯಿ ಚಟ್ನಿ ಮಾಡೋಕ ಒಂದು ತವಿ ಬಿಸಿ ಮಾಡೋಕೆ ಇಟ್ಕೊಂಡೇನ್ರಿ ತವಿ ಪೂರ್ತಿ ಹೈ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೋಬೇಕು ರೀ ಅದರಲ್ಲಿ ಈಗ ಒಂದು ಅರ್ಧ ಕೆ ಜಿಯಷ್ಟು ಹಸೆ ಮೆಣಸಿನಕಾಯಿ ನೋಡಿರಿ ಈ ಥರ ಸ್ವಚ್ಛ ಮಾಡಿ ಸ್ವಚ್ಛವಾಗಿ ತೊಳೆದು ತೊಗೊಂಡೇನಿರಿ ಇದನ್ನು ಹಾಕೊಳ್ಳೋಣ ಇದನ್ನು ಹಾಕಿ ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕೆಂಪುಗಾಗೋ ಥರ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಷರತ್ನಾಗಿ ಹುರ್ಕೊಳ್ಳೋಣ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾನೆ ಹುರ್ಕೋಬೇಕು ನೋಡಿರಿ ಇಲ್ಲಾಂದ್ರೆ ಹೊತ್ತು ರೀ ಫ್ರೆಂಡ್ಸ್ ಚಟ್ನಿ ಅಷ್ಟು ಟೇಸ್ಟಿಯಾಗಿ ಆಗೋದಿಲ್ಲ ರೀ ಅದಕ್ಕೋಸ್ಕರ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಚಲೋತ್ತಿನಾಗೆ ಹುರ್ಕೊಳ್ಳೋಣ ರೀ ಒಂದು ಸ್ವಲ್ಪ ಕೆಂಪುಗಾಗೋವರೆಗೂ ಈ ಥರ ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ರೀ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ರೀ ಎಣ್ಣೆ ಹಾಕಿ ಮತ್ತೆ ಇದನ್ನು ಚಲೋತ್ನಾಗಿ ಒಂದು ನಿಮಿಷಗಳ ಕಾಲ ಅಥವಾ ಒಂದೂವರೆ ನಿಮಿಷಗಳ ಕಾಲ ಹುರ್ಕೊಳ್ಳೋಣ ಈಗ ನಾವು ಹಸಿಮೆಣಸಿನ್ಕಾಯಿನ ಈ ಥರ ಒಂದು ಸ್ವಲ್ಪ ಕೆಂಪಗಾಗೋ ಹುರ್ಕೊಂಡಾದ್ಮೇಲೆ ಇದನ್ನು ಪೂರ್ತಿ ತನ್ನಾಗಕ್ಕೆ ಬಿಡೋಣ್ರಿ ಈಗ ನೋಡಿರಿ ಹಸಿ ಮೆಣಸಿನ್ಕಾಯಿ ಪೂರ್ತಿ ತನ್ನಗಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೀನಿ ರೀ ಈ ಥರ ಪೂರ್ತಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ರೀ ಆಮೇಲೆ ಇದರಲ್ಲಿ ಒಂದು ಗಡ್ಡೆಗೆ ಎಷ್ಟು ಬೆಳ್ಳುಳ್ಳಿ ನೋಡಿರಿ ಈ ಥರ ಸಿಪ್ಪೆ ಸುಲಿದಿರೋದು ಹಾಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ರೀ ಹಾಗೇ ಒಂದು ನಾಲ್ಕು ಎಲೆ ಕರಿಬೇವು ಹಾಕೊಳ್ಳೋಣ ರೀ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ರೀ ನೀವು ಹುರಿದಿರೋದಾದರೂ ಹಾಕೊಬೋದು ರೀ ಅಥವಾ ಸಾದಾದಾದರೂ ಹಾಕೋಬೋದು ನೋಡಿರಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಅಥ್ವಾ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ ರೀ ಈಗ ಇದನ್ನು ಪೂರ್ತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ್ರಿ ಈಗ ಇಲ್ಲಿ ನೋಡ್ಬೋದು ನೀವು ನಮ್ಮ ಹಸಿಮೆಣಿನ್ಕಾಯಿ ಚಟ್ನಿ ನೋಡಿರಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ಈಗ ಇದನ್ನು ಒಂದು ಬೌಲ್ನಲ್ಲಿ ತಕೊಳ್ಳೋಣ್ರಿ ನೀವು ಈ ಥರ ಎಲ್ಲ ಚಟ್ನಿ ಮಾಡಿ ನೀವು ಒಂದು ಎಂಟು ದಿನದ ಕಟ್ಲೆ ಕೂಡ ಇಟ್ಕೊಂಡು ತಿನ್ಬೋದು ನೋಡಿರಿ ಅಥವಾ ಫ್ರಿಜ್ನಲ್ಲಿ ಇಡೋದಾದ್ರೆ ನೀವು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು ನೋಡಿರಿ ಫ್ರೆಂಡ್ಸ್ ಇದು ಹಾಳಾಗೋದಿಲ್ಲ ರೀ ಏನಿಲ್ಲ ರೀ ಹಾಗೆ ನೀವು ಇದನ್ನು ಹಾಕಿ ಪಲ್ಯ ಮಾಡಿದರೆ ಪಲ್ಯ ಅಂತೂ ಅಷ್ಟು ಟೇಸ್ಟ್ ಆಗತ್ತೆ ರೀ ಫ್ರೆಂಡ್ಸ್ ನೀವು ಇದನ್ನು ಪದೇ ಪದೇ ರೆಡಿ ಮಾಡಿ ಇಡ್ತೀರಿ ನೋಡಿರಿ ಈಗ ಹಸಿ ಮೆಣಸಿನಕಾಯಿ ಚಟ್ನಿ ಅಂತೂ ರೆಡಿ ಆಯ್ತು ರೀ ಈಗ ಕೆಂಪು ಚಟ್ನಿ ರೆಡಿ ಮಾಡ್ಕೊಳ್ಳೋಕ ಮತ್ತು ತವಿ ಬಿಸಿ ಮಾಡೋಕೆ ಇಟ್ಕೊಂಡೇನ್ರಿ ಇದರಲ್ಲಿ ಕೆಂಪು ಮೆಣಸಿನಕಾಯಿ ನೋಡಿರಿ ಇದನ್ನು ಕೂಡ ಸ್ವಚ್ಗೆ ತೊಳ್ದುಬಿಟ್ಟು ಹಾಕೊಳ್ಳೋಣ ಈಗ ಇದನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ನೋಡಿರಿ ಛಲೋತ್ನಾಗ ಒಂದು ಸ್ವಲ್ಪ ಕೆಂಪಗಾಗೋ ಆಗೋ ಥರ ಚಲೋತ್ನಾಗ ಹುರ್ಕೊಳ್ಳೋಣ ಇದನ್ನು ಕೂಡ ಈ ಥರ ಚೊಲೊನಿಗೆ ಮಿಕ್ಸ್ ಮಾಡ್ಕೊಂಡು ಹುರ್ಕೋಬೇಕು ರೀ ಇಲ್ಲಾಂದ್ರೆ ಹೊತ್ತು ಬಿಡ್ತಾವೆ ರೀ ಚಟ್ನಿ ನೋಡಿರಿ ಟೇಸ್ಟಿಯಾಗಿ ಆಗೋದಿಲ್ಲ ರೀ ಅದಕ್ಕೋಸ್ಕರ ಇದನ್ನು ಕೂಡ ಈ ಥರ ಮಿಕ್ಸ್ ಮಾಡ್ಕೊತಾನೆ ಹುರ್ಕೊಳ್ಳೋಣ ರೀ ಈ ಥರ ಒಂದು ಸ್ವಲ್ಪ ಮೇಲೆ ಇದರಲ್ಲಿ ಎಣ್ಣೆ ಹಾಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ರೀ ಎಣ್ಣೆ ಹಾಕಿ ಕೂಡ ನೋಡಿರಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೂವರೆ ನಿಮಿಷಗಳ ಕಾಲ ಈ ಥರ ಛಲೋತ್ತಾಗಿ ಹುರ್ಕೊಳ್ಳೋಣ ರೀ ಮಿಕ್ಸ್ ಮಾಡ್ಕೊತಾನೆ ಹುರ್ಕೊಳ್ಳೋಣ ರೀ ಈಗ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡೇನು ಪೂರ್ತಿ ತನ್ನಗಾಗಕ್ಕೆ ಬಿಡೋಣ್ರಿ ಪೂರ್ತಿ ತನ್ನಗಾದ್ಮೇಲೆ ನೋಡಿರಿ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೀನಿ ರೀ ಈಗ ಮಿಕ್ಸಿ ಜಾರಲ್ಲಿ ಹಾಕೊಂಡಾದ್ಮೇಲೆ ಇದರಲ್ಲಿ ಒಂದು ಗಡ್ಡೆಗೆ ಅಷ್ಟೇ ಬೆಳ್ಳುಳ್ಳಿ ಹಾಕೊಳ್ಳೋಣ ಹಾಗೇ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಹಿಡಿಯಷ್ಟು ಒಂದು ನಾಲ್ಕು ಎಲೆ ಕರಿಬೇವು ಹಾಕೊಳ್ಳೋಣ ರೀ ಈಗ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ರೀ ಜೀರಿಗೆ ಹಾಕಿ ಮಾಡಿದ್ರೆ ನೋಡಿರಿ ಫ್ರೆಂಡ್ಸ್ ಈ ಚಟ್ನಿ ಬಾ ಅಂದ್ರೆ ಭಾಳ ಟೇಸ್ಟ್ ಆಗೋದ್ರಿ ಈಗ ಇದರಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡೇನು ರೀ ಆ ಹಾಗೇ ಒಂದು ಟೀ ಅಷ್ಟೇ ಬೆಲ್ಲ ಹಾಕೊಳ್ಳೋಣ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ ರೀ ಹಾಕಿ ಇದನ್ನು ಪೂರ್ತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ್ರಿ ಈಗ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಮ್ಮ ಕೆಂಪು ಚಟ್ನಿ ಕೂಡ ಈ ಥರ ಎಷ್ಟು ಮಸ್ತಾಗಿ ರೆಡಿ ಆಯ್ತು ನೋಡಿರಿ ಇದನ್ನು ಕೂಡ ಒಂದು ಬೌಲ್ನಲ್ಲಿ ತೊಗೊಳ್ಳೋಣ ರೀ ನೀವು ರೀ ಫ್ರೆಂಡ್ಸ್ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಈ ಕೆಂಪು ಚಟ್ನಿ ಒನ್ ಟೀ ಸ್ಪೂನ್ ಅಷ್ಟು ಹಾಕೊಂಡು ಅದ್ರ ಮೇಲ್ಗಡೆ ತುಪ್ಪ ಹಾಕೊಂಡು ತಿಂದು ನೋಡಿರಿ ಬೇರೆ ಯಾವ ಪಲ್ಯ ಬೇಕಾಗೋದಿಲ್ಲ ನೋಡಿರಿ ರೊಟ್ಟಿ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್ ರೀ ಫ್ರೆಂಡ್ಸ್ ಇದು ನೀವು ಈ ಥರ ಚಟ್ನಿ ಮಾಡ್ಕೊಂಡು ಎರಡೆರಡು ರೊಟ್ಟಿ ತಿಂತೀರಿ ನೋಡಿರಿ ಅಷ್ಟಂದ್ರೆ ಅಷ್ಟು ಟೇಸ್ಟ್ ರೀ ಇದು ನೀವು ಈ ಚಟ್ನಿ ಕೂಡ ಮಾಡಿ ಹದಿನೈದು ದಿನಗಳ ಗಟ್ಟಲೆ ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ಬೋದು ನೋಡಿರಿ ಫ್ರೆಂಡ್ಸ್ ಕೆಡೋದಿಲ್ಲ ರೀ ಏನಿಲ್ಲ ರೀ ಚಲೋ ಹೊರಗಡೆ ಇಟ್ಕೊಂಡು ತಿನ್ನೋದಾದ್ರೆ ನೀವು ನಾಲ್ಕರಿಂದ ಐದು ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು ನೋಡಿರಿ ಫ್ರೆಂಡ್ಸ್ ನಾನು ಮಾಡಿದ ಉತ್ತರ ಕರ್ನಾಟಕ ಸ್ಪೆಷಲ್ ಹಸೆ ಮೆಣಸಿನಕಾಯಿ ಚಟ್ನಿ ಹಾಗೂ ಕೆಂಪು ಚಟ್ನಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ವೀಡಿಯೋ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ